ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತಾರು ಸಂಖ್ಯೆ ನೂರ ಐದು ಯಹುವನು ನಿಮ್ಮನ್ನು ನಿತ್ಯವು ನಡೆಸುವನು ಏಷಾಯ ಐವತ್ತೆಂಟನೇ ಅಧ್ಯಾಯ ಹನ್ನೊಂದನೇ ವಚನ ಒಂದು ವೇಳೆ ತಂದೆಯ ಮುಂಜಾಗೃತಿಯ ಅನುಗ್ರಹದಲ್ಲಿ ನಮ್ಮ ಭೂ ಸಂಬಂಧದ ಜೀವಿತದ ಕಾರ್ಯಗಳು ಕೆಲವೊಂದು ಸಂದರ್ಭಗಳಲ್ಲಿ ಈ ಕಡೆ ಅಥವಾ ಆ ಕಡೆ ದಿಕ್ಕಿಗೆ ತಿರುಗಿದಾಗ ನಮ್ಮ ಹೃದಯಗಳು ದೇವರ ಮಾರ್ಗದರ್ಶನಕ್ಕಾಗಿ ಎದುರು ನೋಡಿಕೊಂಡು ಅಲ್ಲಿಂದ ಪಾಠಗಳನ್ನು ಸೆಳೆದುಕೊಳ್ಳಬೇಕು ಹಾಗೂ ಅವುಗಳಿಂದ ದೇವರನ್ನು ಮಹಿಮೆ ಪಡಿಸಬೇಕು ಕ್ರೈಸ್ತನು ಯಾವ ಅನುಭವಗಳನ್ನು ಅದೃಷ್ಟ ಅಥವಾ ದುರದೃಷ್ಟ ಎಂಬ ದೃಷ್ಟಿಕೋನದಲ್ಲಿ ಪರಿಗಣಿಸಬಾರದು ಹಾಗೆಯೇ ಆತನು ದೇವರಿಗೆ ಹತ್ತಿರವಾಗಿ ಜೀವಿಸಿದ್ದು ಆತನಿಂದ ಅಪ್ಪಣೆಯನ್ನು ಹೊಂದಿಕೊಂಡು ಮತ್ತು ಆತನಿಂದಲೇ ಮಾರ್ಗದರ್ಶನವನ್ನು ಹೊಂದಿದ್ದಲ್ಲಿ ಎಲ್ಲ ವಿಷಯಗಳು ಆತನ ನಿರ್ದೇಶನದಂತೆ ನೆರವೇರುತ್ತದೆ ಎಂಬುದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಆಮೇನು